ನಮಸ್ಕಾರ ಮುಖ್ಯಾಂಶಗಳು ಬಿಹಾರದಲ್ಲಿ ಶಾಂತಿ ಸುರಕ್ಷತೆ ಖಾತ್ರಿಪಡಿಸಲು ಎನ್ಡಿಎ ಬದ್ಧ ಪ್ರಧಾನಿ ನರೇಂದ್ರ ಮೋದಿ ಮಾದಕ ಪದಾರ್ಥ ಮತ್ತು ಮಾನವ ಸಾಗಣೆ ಹಾಗೂ ತೆರಿಗೆ ವಂಚನೆ ತಡೆಗೆ ಪ್ರಾದೇಶಿಕ ಸಹಕಾರ ಅಗತ್ಯ ಅರುಣ್ ಜೇಟ್ಲಿ ಇಂಡೋನೇಷ್ಯಾದಲ್ಲಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಉಭಯ ದೇಶಗಳ ನಡುವೆ ಎರಡು ಒಪ್ಪಂದಗಳಿಗೆ ಸಹಿ ಹಾಗೂ ಡಾಕ್ಟರ್ ಕಲಬುರ್ಗಿ ಹತ್ಯೆ ಪ್ರಕರಣ ಗಂಭೀರ ಪರಿಗಣನೆ ತನಿಖೆ ಪ್ರಗತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾರ್ತೆಗಳ ವಿವರ ಬಿಹಾರ ವಿಧಾನಸಭೆಯ ಐದನೇ ಮತ್ತು ಅಂತಿಮ ಹಂತದ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಚಾರ ಚುರುಕುಗೊಂಡಿದೆ ಈ ಹಂತದ ಮತದಾನ ಬರುವ ಗುರುವಾರ ನಡೆಯಲಿದೆ ಒಂಬತ್ತು ಜಿಲ್ಲೆಗಳಲ್ಲಿ ವ್ಯಾಪಿಸಿರುವ 57 ಕ್ಷೇತ್ರಗಳು ಈ ಹಂತದಲ್ಲಿ ಒಳಗೊಂಡಿದೆ ಪೂರ್ಣಿಯಾದಲ್ಲಿಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಬಿಹಾರದಲ್ಲಿ ಶಾಂತಿ ಸುರಕ್ಷತೆ ಮತ್ತು ಮಕ್ಕಳ ಭವ್ಯ ಭವಿಷ್ಯ ಬಯಸುವ ತಾಯಂದಿರು ಮತ್ತು ಸಹೋದರಿಯರ ಕನಸು ಸಾಕಾರಗೊಳಿಸುವುದಾಗಿ ಹೇಳಿದ್ದಾರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಸರ್ಕಾರ ಪ್ರತಿಯೊಂದು ಮನೆಗೂ ವಿದ್ಯುತ್ ಸಂಪರ್ಕ ಒದಗಿಸದಿದ್ದರೆ ಮತ ಕೇಳಲು ಬರುವುದಿಲ್ಲ ಎಂದು ಹೇಳಿದರು ಆದರೆ ಆ ಭರವಸೆ ಈಡೇರಿಸಲು ಅವರು ವಿಫಲರಾಗಿದ್ದಾರೆ ಎನ್ಡಿಎ ಅಧಿಕಾರಕ್ಕೆ ಬಂದರೆ ಪ್ರತಿಯೊಂದು ಮನೆಯೂ ವಿದ್ಯುತ್ ಸಂಪರ್ಕ ಪಡೆಯಲಿದೆ ಜನತೆಯ ಉತ್ಸಾಹ ನೋಡಿದರೆ ನಿತೀಶ್ ಕುಮಾರ್ ಸರ್ಕಾರ ಪತನಗೊಳ್ಳುವ ಸೂಚನೆಗಳು ಕಾಣುತ್ತಿವೆ ಎಂದು ಅವರು ತಿಳಿಸಿದರು और नीतीश बाबू आप नसीब वाले थे कि अटल बिहारी वाजपेयी ने आपके कंधों पे हाथ रखा था और ये जनता जनार्दन को अटल बिहारी वाजपेयी पे भरोसा था अटल बिहारी वाजपेयी पे भरोसा था और इसलिए लोगों ने आपको पसंद किया अब अटल जी के आशीर्वाद आपको नहीं है अब बिहार आपको कभी स्वीकार नहीं करेगा ये मान के चलो ಮಾದಕ ಪದಾರ್ಥ ಮತ್ತು ಮಾನವ ಸಾಗಣೆ ಹಾಗೂ ತಡೆಗೆ ಪ್ರಾದೇಶಿಕ ಸಹಕಾರ ಅಗತ್ಯ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ದೆಹಲಿಯಲ್ಲಿಂದು ಹೇಳಿದ್ದಾರೆ ನಾಳಿನ ಜಾಲಗಳ ಜಾಲಬಂಧ ಪ್ರಕ್ರಿಯೆ ಕುರಿತ ಮೂರು ದಿನಗಳ ಅಂತಾರಾಷ್ಟೀಯ ಸಮಾವೇಶ ಉದ್ಘಾಟಿಸಿದ ಅವರು ಈ ಹಿನ್ನೆಲೆಯಲ್ಲಿ ವಿವಿಧ ದೇಶಗಳ ಸಹಕಾರ ಅಗತ್ಯವಿದೆಯೇ ಹೊರತು ಯಾವುದೇ ಒಂದು ಜಾಲದಿಂದ ಈ ಸಮಸ್ಯೆ ಎದುರಿಸುವುದು ಸುಲಭ ಸಾಧ್ಯವಲ್ಲ ಎಂದು ತಿಳಿಸಿದರು 1944ರಲ್ಲೇ ಭಾರತ ಕಪ್ಪು ಹಣದ ವಿರುದ್ದ ವಿಶೇಷಾಜ್ಞೆ ರೂಪಿಸಿತ್ತು ಇದಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಇನ್ನಷ್ಟು ನಾಗರಿಕವಾಗಿ ರೂಪಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ನಡೆಸಿದ್ದೇವೆ ಆದರೆ ಜಾಗತಿಕ ಹಣವನ್ನು ಇಂತಹ ವ್ಯವಹಾರದಲ್ಲಿ ತೊಡಗಿಸುವುದರಿಂದ ಅದನ್ನು ಶೀಘ್ರವಾಗಿ ಬಚ್ಚಿಡುವುದು ಕೂಡ ತೊಡಕಿಗೆ ಕಾರಣವಾಗಿದೆ ಎಂದು ಅವರು ನುಡಿದರು ದೇಶದಲ್ಲಿ ಈಗಿರುವ ವ್ಯವಸ್ಥೆಯಲ್ಲಿ ಕಾಳಧನದ ಲಾಭವನ್ನು ಯಾವುದೇ ಸಂಸ್ಥೆ ಯಾವುದೇ ರೂಪದಲ್ಲಿ ಪಡೆಯುವುದಕ್ಕೆ ಸಾಧ್ಯವಾಗದು ಎಂದು ಅವರು ವಿವರಿಸಿದರು Because all this money would be subjected to taxes itself, and it would be in the larger interest of each individual living in this world, and certainly in the larger interest of the global economy itself. ಇಂಡೋನೇಷ್ಯಾ ಮತ್ತು ಬ್ರೂನೆಗೆ ಐದು ದಿನಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿ ಹಮೀದ್ ಅನ್ಸಾರಿ ಮೊದಲ ಹಂತದಲ್ಲಿ ಇಂಡೋನೇಷ್ಯಾ ರಾಜಧಾನಿ ಜಕಾರ್ತಾಗೆ ಭೇಟಿ ನೀಡಿದ್ದು ಅವರ ಸಮ್ಮುಖದಲ್ಲಿ ನವೀಕರಿಸಬಹುದಾದ ಇಂಧನ ಮತ್ತು ಸಾಂಸ್ಕೃತಿಕ ವಿನಿಮಯಕ್ಕೆ ಸಂಬಂಧಿಸಿದ ಎರಡು ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಿವೆ ಇದಕ್ಕೂ ಮುನ್ನ ಉಪರಾಷ್ಟಪತಿ ಹಮೀದ್ ಅನ್ಸಾರಿ ಇಸ್ತಿಕ್ಲಾಲ್ ಮಸೀದಿಗೆ ಭೇಟಿ ನೀಡಿದರು ಅವರೊಂದಿಗೆ ಪತ್ನಿ ಸಲ್ಮಾ ಅನ್ಸಾರಿ ಮತ್ತು ಉನ್ನತ ಅಧಿಕಾರಿಗಳು ಇದ್ದರು ಈ ಮಧ್ಯೆ ಇಂಡೋನೇಷ್ಯಾದಿಂದ ಭೂಗತ ಪಾತಕಿ ಛೋಟಾ ರಾಜನ್ ಕರೆತರುವ ಪ್ರಯತ್ನಗಳ ನಡುವೆಯೂ ಬಾಕಿ ಇರುವ ಖೈದಿಗಳ ಹಸ್ತಾಂತರ ಒಪ್ಪಂದ ಪೂರ್ಣಗೊಳಿಸಲು ಭಾರತ ಪ್ರಯತ್ನ ಮುಂದುವರೆಸಿದೆ ಪ್ರಾಥಮಿಕ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಸರ್ಕಾರದ ಇಚ್ಛೆ ಮತ್ತು ಬದ್ಧತೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಭಾಷಾ ಮಾಧ್ಯಮ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಹಿನ್ನಡೆಯಾಗಿದೆ ಇದು ಎಲ್ಲ ರಾಜ್ಯಗಳು ಎದುರಿಸುತ್ತಿರುವ ಸಮಸ್ಯೆ ಈ ಹಿನ್ನೆಲೆಯಲ್ಲಿ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಕರೆದು ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದು ಪ್ರಧಾನಿ ಅವರಿಗೆ ಮನವಿ ಮಾಡಲಾಗಿದೆ ಎಂದರು
ರಾಜ್ಯದ ನೆಲ ಜಲ ರಕ್ಷಣೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಈ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ರೀತಿಯ ಹೋರಾಟ ಮುಂದುವರಿಸಲಿದೆ ಎಂದು ಸ್ಪಷ್ಟಪಡಿಸಿದರು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬಾರದು ಡಾಕ್ಟರ್ ಎಂಎಂ ಕಲಬುರ್ಗಿ ಹತ್ಯೆ ಘಟನೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆ ನಡೆಯುತ್ತಿದೆ ಹಂತಕರ ಬಗ್ಗೆ ಸುಳಿವು ನೀಡಿದವರಿಗೆ 5 ಲಕ್ಷ ರೂಪಾಯಿ ನಗದು ಬಹುಮಾನ ನೀಡುವುದಾಗಿ ಸರ್ಕಾರ ಘೋಷಿಸಿದೆ ಎಂದರಲ್ಲದೆ ಯಾರು ಪ್ರಶಸ್ತಿಗಳನ್ನು ವಾಪಸ್ ಮಾಡಬಾರದು ಎಂದು ಮನವಿ ಮಾಡಿದರು ಕನ್ನಡ ಮಾಧ್ಯಮವನ್ನು ಕಲಿಕೆಯ ಮಾಧ್ಯಮವಾಗಬೇಕು ಅದಕ್ಕೆ ನಮ್ಮ ಸರ್ಕಾರ ಭಾಷೆ ನೆಲ ಜಲ ಇದರ ಬಗ್ಗೆ ಅದರ ರಕ್ಷಣೆ ಮಾಡತಕ್ಕಂಥದ್ರ ಬಗ್ಗೆ ನಾವು ಯಾವತ್ತೂ ಕೂಡ ಹಿಂದೆ ಬೀಳಲ್ಲ ಅಂತಕ್ಕಂಥ ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಂಡಿದ್ದು ಅನೇಕ ಬಡ ಕುಟುಂಬಗಳು ಉತ್ತಮ ಭವಿಷ್ಯ ರೂಪಿಸಿಕೊಂಡಿವೆ ಚಿಂದಿ ಆಯುವ ಶರ್ಮಾಸ್ ಈ ಯೋಜನೆಯಡಿ ಬ್ಯಾಂಕ್ನಿಂದ ಸಾಲ ಪಡೆದು ನೂತನ ಆವಿಷ್ಕಾರದ ಯಂತ್ರ ಖರೀದಿಸಿ ಆ ಮೂಲಕ ಚಿಂದಿ ಬಟ್ಟೆಗಳಿಂದಲೇ ಚಿಂದಿ ಹಳ್ಳೆ ತಯಾರು ಮಾಡಿ ರಾಜ್ಯದ ಇತರ ಜಿಲ್ಲೆಗಳಿಗೆ ಸರಬರಾಜು ಮಾಡುತ್ತಿದ್ದಾರೆ ದೂರದರ್ಶನದೊಂದಿಗೆ ಅವರು ಮುದ್ರಾ ಯೋಜನೆ ಸದುಪಯೋಗ ಪಡೆದ ನಂತರ ಸ್ವಂತ ಉದ್ಯೋಗ ಆರಂಭಿಸಿ ಉತ್ತಮ ಜೀವನ ನಡೆಸುತ್ತಿದ್ದೇನೆ ಜೊತೆಗೆ ಇನ್ನೂ 6 ಮಂದಿಗೆ ಉದ್ಯೋಗ ನೀಡಿರುವ ತೃಪ್ತಿ ತಮಗಿದೆ ಎಂದರು 4,80,000 ರೂಪಾಯಿ ಲೋನ್ ತಗೊಂಡಿದ್ದೀನಿ ತಗೊಂಡು ಏನು ಮಾಡಿದೆ ಮಿಷಿನ್ ಹಾಕಿ ಮಿಷಿನಿಂದ ಏನು ಬರ್ತಕ್ಕಂಥ ಹಳ್ಳಿ ಬೆಡ್ಸ್ ಆ್ಯಂಡ್ ಪಿಲ್ಲೋಗಳಿಗೆ ಎಲ್ಲ ಊರೆಲ್ಲ ನಾನು ಸಪ್ಲೈ ಮಾಡ್ತಿದ್ದೀನಿ ಈ ಮಷಿನ್ ಹಾಕಿರೋದ್ರಿಂದ ಇದಕ್ಕೆ ನಾನು 3 ಜನ ಗಂಡ್ಮಕ್ಳು ಲೇಬರ್ನ ಆಮೇಲೆ 3 ಜನ ಹೆಣ್ಮಕ್ಳು ಲೇಬರ್ನ 6 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ನಾನು ಇದರಿಂದ ಅವ್ರದ್ದು ಜೀವನಾಧಾರಕ್ಕೆ ಕೆಲಸ ಆಯಿತು ನಮ್ಮದು ಜೀವನಾಧಾರಕ್ಕೆ ಕೆಲಸ ಆಯಿತು ಅದು ಗೃಹೋಪಯೋಗಿ ವಸ್ತುಗಳ ಅಂಗಡಿಯ ಮಾಲೀಕ ಇರ್ಫಾನ್ ಮುದ್ರಾ ಯೋಜನೆಯ ಲಾಭ ಪಡೆದು ಬಗೆ ಬಗೆಯ ವಸ್ತುಗಳ ಮಾರಾಟದ ಮೂಲಕ ಗ್ರಾಹಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಯೋಜನೆಯಡಿ 5 ಲಕ್ಷ ರೂಪಾಯಿ ಸಾಲ ಪಡೆದು ಸ್ವಂತ ಉದ್ಯೋಗ ಆರಂಭಿಸಿದ್ದು ಹೆಚ್ಚು ಅನುಕೂಲವಾಗಿದೆ ವ್ಯಾಪಾರ ಸಹ ವೃದ್ಧಿಸಿದ್ದು ಬಡ್ಡಿಯೂ ಕಡಿಮೆಯಾಗಿರುವುದು ಜೀವನ ನಿರ್ವಹಣೆ ಸುಲಭವಾಗಿದೆ ಎಂದು ಹೇಳಿದ್ದಾರೆ ಬಿಕಾಂ ಪದವೀಧರೆ ಅನಿತಾ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಆಹಾರ ಮಳಿಗೆ ಪ್ರಾರಂಭಿಸಿ ಅಲ್ಲಿಯೇ ಬಗೆ ಬಗೆಯ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ತಿಂಡಿ ತಿನಿಸುಗಳನ್ನು ಪೂರೈಸುವ ಮೂಲಕ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಅವರು ಕಡಿಮೆ ದರದಲ್ಲಿ ಆಹಾರ ಪೂರೈಸುವುದರಿಂದ ಬಡವರು ಮಧ್ಯಮ ವರ್ಗದವರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದರು ಹೈ ಕ್ವಾಲಿಟಿ ವೀಟ್ ಯೂಸ್ ಮಾಡ್ತೀವಿ ನಾವು ಅದು ಯೂಸ್ ಮಾಡಿ ಮತ್ತೆ ಇಡ್ಲಿ ದೋಸೆ ಬ್ಯಾಟರ್ ರೆಡಿಮೇಡ್ ಆಗಿ ರೆಡಿ ಮಾಡ್ತೀವಿ ಅದು ನಮ್ಮ ಎಲ್ಲಾ ಬ್ಯಾಂಕ್ಗಳು ಲೀಡ್ ಡಿಸ್ಟ್ರಿಕ್ಟ್ ಮುಖ್ಯ ವ್ಯವಸ್ಥಾಪಕ ಕುಮಾರ್ ಗೌಡ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚು ಮಂದಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸದುಪಯೋಗ ಪಡಿಸಿಕೊಂಡಿದ್ದು ಗುರಿ ಮೀರಿದ ಸಾಧನೆಯಾಗಿದೆ ಎಂದು ತಿಳಿಸಿದ್ದಾರೆ ನಮಗೆ ಗುರಿ ಇದ್ದಿದ್ದು 7,075 ಈ ಯೋಜನೆಯಲ್ಲಿ ಕೃಷಿಯೇತರ ಆದಾಯ ತರ್ತಕ್ಕಂಥ ಚಟುವಟಿಕೆಗಳಿಗೆ 50,000 ವರೆಗೆ 50,000ದಿಂದ 5 ಲಕ್ಷದವರೆಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ಈ ರೀತಿ 3 ವರ್ಗದಲ್ಲಿ ಶಿಶು ಕಿಶೋರ್ ಮತ್ತು ತರುಣ್ ಈ ರೀತಿ ವರ್ಗಾವಣೆ ಮಾಡಿ ಎಲ್ಲ ವಿಧದಲ್ಲೂ ಕೂಡ ನಾವು ಸಾಲ ವಿತರಣೆಯನ್ನು ಮಾಡಿದ್ದೇವೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಪ್ರಮುಖ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಭಾರತದ ಪಶ್ಚಿಮ ಮತ್ತು ದಕ್ಷಿಣದ ಗ್ರಾಮೀಣ ಪ್ರದೇಶಗಳಲ್ಲಿ 100 ವೈಫೈ ಕೇಂದ್ರಗಳ ಸ್ಥಾಪನೆ ಸಲುವಾಗಿ ಬಿಎಸ್ಎನ್ಎಲ್ಗೆ ನೆರವಾಗಲಿದೆ ದೇಶದಲ್ಲಿ 100 ವೈಫೈ ಕೇಂದ್ರಗಳ ಪ್ರಾಯೋಜಕತ್ವ ವಹಿಸಿಕೊಂಡಿರುವ ಫೇಸ್ಬುಕ್ ಪ್ರತಿ ವರ್ಷ 5 ಕೋಟಿ ರೂಪಾಯಿ ವೆಚ್ಚ ಮಾಡಲಿದೆ ಎಂದು ಬಿಎಸ್ಎನ್ಎಲ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಅನುಪಮ್ ಶ್ರೀವಾತ್ಸವ್ ತಿಳಿಸಿದ್ದಾರೆ ಈ ಸಂಬಂಧ ಫೇಸ್ಬುಕ್ ಮತ್ತು ಬಿಎಸ್ಎನ್ಎಲ್ ನಡುವೆ 3 ವರ್ಷಗಳ ಅವಧಿಗೆ ಒಪ್ಪಂದವಾಗಿದ್ದು ಇನ್ನು 2 ವರ್ಷಗಳವರೆಗೆ ವಿಸ್ತರಿಸುವ ಸಾಧ್ಯತೆ ಇದೆ ಟರ್ಕಿ ಸಂಸತ್ತಿಗೆ ನಡೆದ ಚುನಾವಣೆಯಲ್ಲಿ ಆಡಳಿತಾರೂಢ ಎಕೆಪಿ ಪಕ್ಷ ಬಹುಮತ ಗಳಿಸಿದೆ ಎಕೆಪಿ ಪಕ್ಷ ಶೇಕಡಾ 49.4% ಮತ ಗಳಿಸಿದ್ದರೆ ಪ್ರಮುಖ ವಿರೋಧ ಪಕ್ಷ ಸಿಎಚ್ಪಿ ಶೇಕಡಾ 25.4% ಮತ ಪಡೆದಿದೆ 550 ಸದಸ್ಯರ ಸಂಸತ್ತಿನಲ್ಲಿ ಅಧ್ಯಕ್ಷ ರಿಸೆಪ್ ತಯೀಪ್ ಎರ್ಡೋಗಾನ್ ಸ್ಥಾಪಿಸಿದ ಎಕೆಪಿ ಪಕ್ಷ 316 ಕ್ಷೇತ್ರಗಳಲ್ಲಿ ಜಯಗಳಿಸಿದೆ ಕಳೆದ ಜೂನ್ನಲ್ಲಿ ನಡೆದ ಚುನಾವಣೆಯಲ್ಲಿ ಶೇಕಡಾ 40% ಮತ ಗಳಿಸಿದ್ದ ಎಕೆಪಿ 13 ವರ್ಷಗಳಲ್ಲಿ ಮೊದಲ ಬಾರಿ ಬಹುಮತ ಕಳೆದುಕೊಂಡಿತು
ಚಿತ್ರದುರ್ಗ ಜಿಲ್ಲೆ ಸಾಣೇಹಳ್ಳಿಯಲ್ಲಿ ರಾಷ್ಟ್ರೀಯ ನಾಟಕೋತ್ಸವ ನಿನ್ನೆ ಆರಂಭವಾಗಿದೆ. ವಿಶ್ರಾಂತ ಕುಲಪತಿ ಹೆಚ್ಜೆ ಲಕ್ಕಪ್ಪಗೌಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದರೆ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಶಿವ ಸಂಚಾರ ನಾಟಕಗಳಿಗೆ ಚಾಲನೆ ನೀಡಿದರು. ಹಿರಿಯ ರಂಗಕರ್ಮಿ ಚಿತ್ರನಟ ದತ್ತಣ್ಣ ನಾಟಕೋತ್ಸವ ಉದ್ಘಾಟಿಸಿದರು. ಸಚಿವ ಎಚ್ ಆಂಜನೇಯ, ಡಾ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬಿಎಸ್ ಯಡಿಯೂರಪ್ಪ, ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಅಭಿಯಾನದ ಮೂಲಕ ಮನೆಯ ಕೊಳೆ ತೊಳೆಯಲು ಕರೆ ನೀಡಿದ್ದರೆ ಸಾಣೇಹಳ್ಳಿ ಶ್ರೀಗಳು ಇಂತಹ ಕಾರ್ಯಕ್ರಮ ನಡೆಸುವ ಮೂಲಕ ಮನದ ಕೊಳೆ ತೊಳೆಯಲು ಹಂಬಲಿಸುತ್ತಿದ್ದಾರೆ. ಮನದ ಮಾಲಿನ್ಯ ತಡೆಗಟ್ಟಲು ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ ಅಗತ್ಯ ಎಂದರು. ರೈತರ ಸಂಕಷ್ಟಕ್ಕೆ ಪರಿಹಾರ ದೊರಕುವ ನಿಟ್ಟಿನಲ್ಲಿ ಉತ್ತಮ ಮಳೆಯಾಗಲಿ ಎಂದು ಹಾರೈಸಿದರು. ವಿದ್ಯುತ್ ಅಭಾವ, ಇದೆಲ್ಲದ ಸಂಕಷ್ಟಗಳ ಮಧ್ಯೆ ನಾವು ಇನ್ನು ಬರುವಂತ 5-6 ತಿಂಗಳು ಹೇಗೆ ಕಾಲ ಕಳೆಯಬೇಕು ಅನ್ನೋ ಚಿಂತನೆ ನಮ್ಮ ನಾಡಿನ ಅನ್ನ ಕೊಡುವಂತ ಅನ್ನದಾತ ರೈತ ಯೋಚನೆ ಮಾಡ್ತಿರುವಂತ ಕಾಲ ಇದು. ನಾನು ಭಗವಂತನಲ್ಲಿ, ವರುಣದೇವನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಇನ್ನಾದ್ರೂ ಮಳೆಯಾಗಿ, ಬೆಳೆಯಾಗಿ, ಸಮೃದ್ಧಿಯಾಗಿ ನೀವು ನಾವೆಲ್ಲ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬದುಕುವಂತ ಒಳ್ಳೆ ಕಾಲ ಬರಲಿ. ಅದಕ್ಕೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿರುವ ವಿಶ್ವವಿಖ್ಯಾತ ಹಂಪಿ ಸಮೀಪ ರಾಜ್ಯದಲ್ಲೇ ಅಪರೂಪದ ವನ್ಯಜೀವಿ ಉದ್ಯಾನ ನಿರ್ಮಾಣವಾಗುತ್ತಿದ್ದು ಪ್ರವಾಸಿಗರ ಆಕರ್ಷಕ ತಾಣವಾಗಲಿದೆ. ಈ ಕುರಿತು ಒಂದು ವರದಿ. ಹೊಸಪೇಟೆ ತಾಲೂಕಿನ ಕಮಲಾಪುರ ಸಮೀಪದ ಬಿಳಿಕಲ್ ಸಂರಕ್ಷಿತ ಅರಣ್ಯ ಪ್ರದೇಶದ 450 ಎಕರೆ ಪ್ರದೇಶದಲ್ಲಿ ಅತ್ಯಾಧುನಿಕ ವನ್ಯಜೀವಿ ಉದ್ಯಾನ ನಿರ್ಮಾಣವಾಗುತ್ತಿದ್ದು ಇದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಜುವಾಲಜಿಕಲ್ ಪಾರ್ಕ್ ಎಂದು ಹೆಸರಿಸಲಾಗಿದೆ. ಕೇಂದ್ರ ಮೃಗಾಲಯ ಪ್ರಾಧಿಕಾರದ ಅನುಮೋದನೆಯೊಂದಿಗೆ 34 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಉದ್ಯಾನ ನಿರ್ಮಿಸಲು ರಾಜ್ಯ ಸರ್ಕಾರ 2010 ನಿರ್ಧರಿಸಿತು. ಪ್ರಸ್ತುತ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಮುಂದಿನ ವರ್ಷ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ವನ್ಯಜೀವಿಗಳನ್ನು 4 ಗೋಡೆಗಳ ಮಧ್ಯೆ ಕೂಡಿ ಹಾಕುವ ಬದಲು ಅವು ನೈಸರ್ಗಿಕ ವಾತಾವರಣದಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡು ಇರುವಂತೆ ಈ ಉದ್ಯಾನದಲ್ಲಿ ಎಲ್ಲಾ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ವಿಶೇಷವಾಗಿ ಕರಡಿ, ಹುಲಿ ಮತ್ತು ಜಿಂಕೆಗಳಿಗೆ ತಲಾ 75 ಎಕರೆ ಪ್ರದೇಶದಲ್ಲಿ ಅವಕಾಶ ನೀಡಲಾಗುತ್ತಿದೆ. ಪ್ರವಾಸಿಗರು ಮುಕ್ತವಾಗಿ ಪ್ರಾಣಿಗಳನ್ನು ವೀಕ್ಷಿಸಲು ಸಫಾರಿಗಾಗಿ 18 ಕಿಲೋಮೀಟರ್ ರಸ್ತೆ ನಿರ್ಮಿಸಲಾಗಿದೆ. ರಕ್ಷಣೆಗಾಗಿ ಉದ್ಯಾನದ ಸುತ್ತ 12 ಅಡಿ ಎತ್ತರದ ತಂತಿ ಬೇಲಿ ನಿರ್ಮಿಸಲಾಗಿದೆ. ವನ್ಯಜೀವಿಗಳಿಗೆ ಕುಡಿಯುವ ನೀರಿಗಾಗಿ ಉದ್ಯಾನದಲ್ಲಿ 3 ಕೆರೆಗಳು ಅಲ್ಲದೆ ಹಲವೆಡೆ ಚೆಕ್ ಡ್ಯಾಂ ನಿರ್ಮಿಸಲಾಗಿದೆ. ಉದ್ಯಾನದಲ್ಲಿನ ಕಲ್ಲು ಬಂಡೆಗಳು, ಗಿಡಮರಗಳು ಮುಂತಾದ ನೈಸರ್ಗಿಕ ಪರಿಸರವನ್ನು ಹಾಗೆಯೇ ಉಳಿಸಿಕೊಂಡಿದ್ದು ಹಸಿರು ವಾತಾವರಣವನ್ನು ಇನ್ನಷ್ಟು ಹೆಚ್ಚಿಸಲಾಗಿದೆ. ಇದಲ್ಲದೆ ಬಳ್ಳಾರಿ ನಗರದಲ್ಲಿ ಸದ್ಯ 40 ಎಕರೆ ಪ್ರದೇಶದಲ್ಲಿರುವ ಕಿರು ಮೃಗಾಲಯವನ್ನು ಈ ಉದ್ಯಾನಕ್ಕೆ ಸ್ಥಳಾಂತರಿಸುವ ಯೋಜನೆ ಇದೆ. ಕಿರು ಮೃಗಾಲಯದಲ್ಲಿ ಹುಲಿ, ಚಿರತೆ, ಜಿಂಕೆ, ನವಿಲು ಮುಂತಾದ ವನ್ಯಜೀವಿಗಳಿದ್ದು ಇವುಗಳಿಗೆ ನೂತನ ಉದ್ಯಾನ, ಹೊಸ ನೆಲೆ ಒದಗಿಸಲಿದೆ. ಉದ್ಯಾನದ ಕಾರ್ಯನಿರ್ವಾಹಕ ನಿರ್ದೇಶಕ ನಾಗರಾಜ್ ನಾಯಕ್, ಮೊದಲ ಹಂತದ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದ್ದು ಎರಡನೇ ಹಂತದ ಕಾಮಗಾರಿ ಶೀಘ್ರ ಆರಂಭವಾಗಲಿದೆ. 2016 ಏಪ್ರಿಲ್ ವೇಳೆಗೆ ಈ ಉದ್ಯಾನ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯವಾಗುವ ನಿರೀಕ್ಷೆ ಇದ್ದು ರಾಜ್ಯದಲ್ಲೇ ಅಪರೂಪದ ಮತ್ತು ಅತ್ಯಾಕರ್ಷಕ ವನ್ಯಜೀವಿ ಉದ್ಯಾನವಾಗಲಿದೆ ಎಂದು ಹೇಳಿದರು. ಹಂಪಿ ಪ್ರವಾಸಿಗರಿಗೆ ಇದು ಬಹಳ ಒಂದು ಇನ್ನೊಂದು ಮುಖ್ಯ ತಾಣ ಆಗಿ ಇದು ಮಾರ್ಪಡ್ತದೆ. ಯಾಕಂದ್ರೆ ಹಂಪಿಯನ್ನು ಬಿಟ್ಟರೆ ಬೇರೆ ನೋಡ್ಲಿಕ್ಕೆ ಒಂದು ಡ್ಯಾಮ್ ಅದ್ರ ಹೊರತಾಗಿ ಯಾವುದೂ ಇಲ್ಲಿ ಇಲ್ಲ. ಈ ಸಫಾರಿ ಸಹಿತ ಅವರಿಗೆ ಒಂದು ಮುಖ್ಯವಾಗಿ ಆಕರ್ಷಣೀಯ ಪ್ರದೇಶವಾಗಿ ಮಾರ್ಪಡಲಿಕ್ಕೆ ಎಲ್ಲ ಸಾಧ್ಯತೆ ಇದೆ. ಮತ್ತು ಇದು ನಮ್ಮ ರಾಜ್ಯದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಂಬರ್ 1 ಜೂ ಆಗಿ ಪರಿವರ್ತನೆ ಆಗ್ತದೆ ಅಂತ ನನ್ನ ಅನಿಸಿಕೆ. ಪ್ರವಾಸಿಯೊಬ್ಬರು ಮಾತನಾಡಿ, ಐತಿಹಾಸಿಕ ಹಂಪಿ ಸಮೀಪದಲ್ಲೇ ನಿರ್ಮಾಣಗೊಳ್ಳುತ್ತಿರುವ ಈ ಉದ್ಯಾನ ವನ್ಯಜೀವಿಗಳ ವೀಕ್ಷಣೆಗೆ ಉತ್ತಮ ಅವಕಾಶ ಒದಗಿಸಲಿದೆ ಎಂದರು. ಹಂಪೆಗೆ ಬಂದರೆ ನಾವು ಶಿಲ್ಪಕಲಾ ವೈಭವವನ್ನು ನೋಡ್ಬೋದು ಮತ್ತು ಇಲ್ಲಿ ನೈಸರ್ಗಿಕವಾದಂಥ ಒಂದು ವಾತಾವರಣದಲ್ಲಿ ನಾವು ಪ್ರಾಣಿಗಳನ್ನು, ವನ್ಯಜೀವಿಗಳನ್ನು ನೋಡ್ಬೋದು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ 81 ಅಂಕಗಳ ಇಳಿಕೆ ನಂತರ 26,576 ನಿಫ್ಟಿ ಸಹ 31 ಅಂಕಗಳ ಇಳಿಕೆ ನಂತರ 8,035
ಇತ್ತೀಚಿನ ವರದಿ ಬಂದಾಗ ಸೆನ್ಸೆಕ್ಸ್ 225 ಅಂಕಗಳ ಇಳಿಕೆ ನಂತರ 26,431 ಹಾಗೂ ನಿಫ್ಟಿ ಸೂಚ್ಯಂಕ 57 ಅಂಕಗಳ ಇಳಿಕೆ ನಂತರ 8,009 ಈ ಮಧ್ಯೆ ಡಾಲರ್ ಎದುರು ರೂಪಾಯಿ ಮೌಲ್ಯ 16 ಪೈಸೆ ಇಳಿಕೆ ನಂತರ 65.43 ಮತ್ತೊಂದೆಡೆ ಏಷ್ಯಾ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಇಳಿಕೆ ಕಂಡಿದ್ದು ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲ ಬೆಲೆ 19 ಸೆಂಟ್ಗಳ ಇಳಿಕೆ ನಂತರ ಒಂದು ಬ್ಯಾರೆಲ್ಗೆ $46.40 ಮತ್ತು ಬ್ರೆಂಟ್ ನಾರ್ತ್ ಸಿ ಕಚ್ಚಾ ತೈಲ ಬೆಲೆ 3 ಸೆಂಟ್ಗಳ ಇಳಿಕೆ ನಂತರ ಒಂದು ಬ್ಯಾರೆಲ್ಗೆ $49.53. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಹಾರದಲ್ಲಿ ಶಾಂತಿ ಸುರಕ್ಷತೆ ಖಾತ್ರಿಪಡಿಸಲು ಎನ್ಡಿಎ ಬದ್ಧ, ಪ್ರಧಾನಿ ನರೇಂದ್ರ ಮೋದಿ. ಮಾದಕ ಪದಾರ್ಥ ಮತ್ತು ಮಾನವ ಸಾಗಣೆ ಹಾಗೂ ತೆರಿಗೆ ವಂಚನೆ ತಡೆಗೆ ಪ್ರಾದೇಶಿಕ ಸಹಕಾರ ಅಗತ್ಯ, ಅರುಣ್ ಜೇಟ್ಲಿ. ಇಂಡೋನೇಷ್ಯಾದಲ್ಲಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ, ಉಭಯ ದೇಶಗಳ ನಡುವೆ 2 ಒಪ್ಪಂದಗಳಿಗೆ ಸಹಿ. ಹಾಗೂ ಡಾಕ್ಟರ್ ಕಲಬುರಗಿ ಹತ್ಯೆ ಪ್ರಕರಣ ಗಂಭೀರ ಪರಿಗಣನೆ, ತನಿಖೆ ಪ್ರಗತಿಯಲ್ಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:30 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.